ಮಾಧ್ಯಮದ ಸ್ನೇಹಿತರೆ ಈಗ ತಾನೇ ನಮ್ಮ ಅಧ್ಯಕ್ಷರು ಸವಿಸ್ತಾರವಾಗಿ ಮಾಧ್ಯಮದ ಕೇಂದ್ರದ ಉದ್ಘಾಟನೆ ಬಗ್ಗೆ ಮಾತಾಡಿದ್ದಾರೆ ಚುನಾವಣೆ ಅಂದಾಗ ಪ್ರಚಾರ ಬೇಕೇ ಬೇಕು ಅದೇ ರೀತಿ ಸುಳ್ಳು ಸುದ್ದಿಗಳು ಬಂದಾಗ ಅದಕ್ಕೆ ಕ್ಲಾರಿಫಿಕೇಷನ್ ಕೊಡೋವಂಥದ್ದನ್ನು ಕೂಡ ನಮ್ಮ ಪಕ್ಷದ ಕರ್ತವ್ಯ ಇವೆರಡನ್ನೂ ಒಂದೇ ಜಾಗದಲ್ಲಿ ಸಿಗೋ ಮುಖಾಂತರ ಮಾಧ್ಯಮ ಸ್ನೇಹಿಯಾಗಿ ಭಾಳ ವರ್ಷಗಳಿಂದ ಬಿ ಜೆ ಪಿ ಮಾಧ್ಯಮದ ಸ್ನೇಹಿಯಾಗಿ ಕೆಲಸ ಮಾಡಿದೆ ಸೊ ಮಾಧ್ಯಮದ ಸ್ನೇಹಿಯಾಗಿ ಈ ಕಚೇರಿಯನ್ನು ಭಾಳ ವರ್ಷದಿಂದ ನಾವು ಮಾಡ್ತಾಯಿದ್ದೀವಿ ಪ್ರತಿ ಚುನಾವಣೆಯಲ್ಲೂ ಕೂಡ ಈ ಥರ ಮಾಧ್ಯಮದ ಕೇಂದ್ರವನ್ನು ಉದ್ಘಾಟನೆ ಮಾಡಿ ಇದ್ರ ಮುಖಾಂತರ ನಮಗೆ ಏನು ಹೇಳಬೇಕು ಅಂತ ಹೇಳಿದೆ ಆ ಸುದ್ದಿಗಳನ್ನು ಹೇಳೋ ಮುಖಾಂತರ ಒಂದು ವೇದಿಕೆಯನ್ನು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೀರಿ ಇದು ಮಾಧ್ಯಮದವ್ರಿಗೂ ಕೂಡ ಒಳ್ಳೆಯದಾಗುತ್ತೆ ನಮಗೂ ಒಳ್ಳೆಯದಾಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಬಂಧುಗಳೇ ಮೊನ್ನೆ ನಡೆದಂಥ ಸೆಮಿಫೈನಲ್ ಮ್ಯಾಚಲ್ಲಿ ನಾಲ್ಕು ರಾಜ್ಯಗಳ ಚುನಾವಣೆಯಲ್ಲಿ ಮೂರು ರಾಜ್ಯಗಳನ್ನು ದೊಡ್ಡ ಅಂತರದಲ್ಲಿ ನಾವು ಗೆದ್ದಿದ್ದೀವಿ ಸೆಮಿಫೈನಲಲ್ಲಿ ಕಾಂಗ್ರೆಸ್ಸು ಸೋತು ಸುಣ್ಣ ಆಗಿದೆ ಫೈನಲ್ಗೆ ಯಾರು ಬರ್ತಾರೆ ಇನ್ನೂ ನಮ್ಗೆ ಗೊತ್ತಿಲ್ಲ ನಾವಂತೂ ಫೈನಲ್ ರೀಚ್ ಆಟಿದ್ದೀರಿ ಐ ಎನ್ ಡಿ ಎನಲ್ಲಿ ಫೈನಲ್ಗೆ ಯಾರು ಬರಬೇಕು ಅಂತ ನಿತೀಶ್ ಕುಮಾರ್ ಅನ್ನೋರು ಹೊರಟಿದ್ರು ಅವರು ಯುದ್ಧದಲ್ಲಿ ಏನು ಶಸ್ತ್ರಗಳನ್ನು ಕೆಳಗಡೆ ಇಟ್ಟು ನಮ್ಮ ಜೊತೆ ಬಂದ್ಬಿಟ್ಟಿದ್ದಾರೆ ಈಗಾಗಲೇ ಇನ್ನು ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ ಒಂದು ರೀತಿ ಐ ಎನ್ ಡಿ ಎ ದಿಕ್ಕು ಕಾಣದ ರೀತಿಯಾಗಿ ನಾಯಕತ್ವ ಇಲ್ಲದೆ ಯಾರು ನಾಯಕರು ಅಂತ ಇನ್ನೂ ತೀರ್ಮಾನ ಆಗಿಲ್ಲ ಮ್ಯಾಚು ಫಿಕ್ಸ್ ಆಗಿದೆ ಡೇಟು ಫಿಕ್ಸ್ ಆಗಿದೆ ಪ್ಲೇಯರ್ಸು ಫಿಕ್ಸ್ ಆಗಿದೆ ಮತ್ತು ಸಾರ್ವಜನಿಕರು ಫಿಕ್ಸ್ ಆಗಿದ್ದಾರೆ ಕ್ಯಾಪ್ಟನ್ ನಮ್ಮ ಕ್ಯಾಪ್ಟನ್ ನರೇಂದ್ರ ಮೋದಿ ಫಿಕ್ಸ್ ಜನರ ಭಾವನೆ ಮುಖಾಂತರ ದೇಶದ ಭಾವನೆ ಮುಖಾಂತರ ಅವ್ರ ಕ್ಯಾಪ್ಟನ್ ಇನ್ನೂ ಫಿಕ್ಸ್ ಆಗಿಲ್ಲ ನನಗನ್ಸತ್ತೆ ಅದು ಫಿಕ್ಸ್ ಆಗೋಕ್ಕೆ ಮುಂಚೆನೇ ಮ್ಯಾಚ್ ಮುಗ್ದೋಗ್ತೈತೆ ಮ್ಯಾಚಲ್ಲಿ ಅವರು ಸೋತು ಸೋರ ಸೋತು ಸುಣ್ಣ ಆಗ್ತಾರೆ ಅಂತ ಕಾಣ್ತಾ ಇದೆ ಆ ಥರದ ವಾತಾವರಣ ನಾವು ನೋಡ್ತಾ ಇದ್ದೀರಿ ಕರ್ನಾಟಕದಲ್ಲಂತೂ ಕೂಡ ನಮಗೆ ಒಳ್ಳೆಯ ವಾತಾವರಣ ಇದೆ ಬಂದಂಥ ಹತ್ತು ತಿಂಗಳಲ್ಲಿ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಹತ್ತು ತಿಂಗಳಲ್ಲಿ ಹತ್ತು ತಪ್ಪುಗಳನ್ನು ಹತ್ತು ಭ್ರಷ್ಟಾಚಾರಗಳನ್ನು ಸಮಾಜ ದ್ರೋಹಿಯಾದಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ ಮಂಡ್ಯದಲ್ಲಿರ್ತಕ್ಕಂಥ ಹನುಮಧ್ವಜವನ್ನು ಇಳಿಸೋ ಮುಖಾಂತರ ಹಿಂದೂಗಳಿಗೆ ಅನ್ಯಾಯ ಮಾಡಿದ್ದಾರೆ ಹಿಂದೂ ಕಾರ್ಯಕರ್ತರ ಹಳೆ ಕೇಸು ರಾಮ ಜನ್ಮಭೂಮಿಯ ಕೇಸ್ಗಳನ್ನು ಮತ್ತೆ ಇಪ್ಪತ್ತ ನಾಲ್ಕು ವರ್ಷ ಆದಮೇಲೆ ಕೇಸ್ ಹಾಕೋ ಮುಖಾಂತರ ಹಿಂದೂಗಳ ಭಾವನೆಗೆ ಧಕ್ಕೆ ಮಾಡಿದ್ದಾರೆ ಅದೇ ರೀತಿ ವಿಧಾನಸಭೆ ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರು ಒಳಗಡೆ ಬಂದರು ಅವರು ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಪ್ರೂವ್ ಆಗಿರೋದು ಕೂಡ ಪೊಲೀಸ್ ತನಿಖೆಯಲ್ಲಿ ಬಂದಿದೆ ಅವರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ಸಿನ ರಾಜ್ಯಭ ರಾಜ್ಯಸಭಾ ಸದಸ್ಯರೇ ಅವ್ರನ್ನ ಕೂಡ ಪ್ರೂವ್ ಆಗಿದೆ ಅದಾದಮೇಲೆ ಕಾಂಗ್ರೆಸ್ ಬಂದ ಮೇಲೆ ಯಾವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಿದೆಯೋ ಆ ಸಂದರ್ಭದಲ್ಲಿ ಭಯೋತ್ಪಾದಕರ ಚಟುವಟಿಕೆ ಜಾಸ್ತಿ ಇದೆ ಎಲ್ಲ ಕಡೆ ಭಯೋತ್ಪಾದನಾ ಚಟುವಟಿಕೆಗೆ ಒಂದು ಕಮ್ಮಕ್ಕು ಕೊಡೋ ರೀತಿಯಾಗಿ ಕಾಂಗ್ರೆಸ್ ನಡವಳಿಕೆಗಳನ್ನು ನಾವು ನೋಡ್ತಾ ಇದ್ದೀರಿ ಜನ ಇದನ್ನು ಗಮನಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಬರಗಾಲ ನನಗೆ ಗೊತ್ತಿಲ್ಲ ಹಿಂದೆ ಯಡಿಯೂರಪ್ಪನವರಿದ್ದಾಗ ಎಲ್ಲರೂ ಫೋನ್ಗಳು ಬರ್ತಾಯಿತ್ತು ನಮ್ಮ ಆಫೀಸ್ಗೆ ಪೂರ್ತಿ ಫೋನ್ ಬರ್ತಾ ಇದ್ದಿದ್ದೇನು ಅಂತ ಹೇಳಿದ್ರೆ ನಮ್ಮ ಮನೆಗೆ ನೀರು ನುಗ್ಬಿಟ್ಟಿದೆ ನಮ್ಮ ಹಳ್ಳಿಗೆ ನೂರ್ ನೀರು ಬಂದುಬಿಟ್ಟಿದೆ ನೀರು ಜಾಸ್ತಿ ಆಗಿದೆ ಅದನ್ನು ದಯವಿಟ್ಟು ನೀರು ಮನೆಯಿಂದ ಆ ನೀರು ಆಚೆ ಹೋಗಲಿ ಅಂತ ಇದ್ದರು ಈಗ ಮನೆ ಒಳಗಡೆ ನೀರು ಬಾ ಅಂದರೆ ಬರಲ್ಲ ಆ ಪರಿಸ್ಥಿತಿ ವ್ಯತ್ಯಾಸ ನಾನು ನೋಡಿದ್ದೀನಿ ಯಡಿಯೂರಪ್ಪನವ್ರು ಸ್ವೇರಿಂಗ್ ಮಾಡಿ ಮೂರೇ ದಿನಕ್ಕೆ ಮಳೆ ಜೋರ್ ಮಳೆ ಪ್ರವಾಹ ಎಲ್ಲ ಕಡೆ ಹಾಂ ಕ್ಯಾಬಿನೆಟ್ ಇರಲಿಲ್ಲ ಇನ್ನೂ ಕ್ಯಾಬಿನೆಟ್ ರಚನೆ ಮಾಡಿರಲಿಲ್ಲ ಇನ್ನು ಕ್ಯಾಬಿನೆಟ್ ರಚನೆ ಮಾಡೋಕ್ಕೆ ಮುಂಚೆನ ಆ ಪರಿಸ್ಥಿತಿ ಇಲ್ಲಿ ಸಿದ್ದರಾಮಯ್ಯನವ್ರು ಕಾಲಿಟ್ಟ ಮೇಲೆ ಎಲ್ಲ ಕಡೆ ಬರಗಾಲ 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 ನೀರಿಲ್ಲ ನೀರಿಲ್ಲ ಏನಿಲ್ಲ ಏನಿಲ್ಲ ಅಂದರೆ ನೀರಿಲ್ಲ ನೀರಿಲ್ಲ ಅನ್ನೋ ಸ್ಥಿತಿ ಬಂದ್ಬಿಟ್ಟಿದೆ ಅದರಲ್ಲಿ ಈಗ ಐ ಎನ್ ಡಿ ಎ ಬಂದರೆ ಇದು ಕರ್ನಾಟಕ ಜನ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ ಅದರಲ್ಲೂ ಬೆಂಗಳೂರು ಜನ ನನ್ನ ತಮಿಳ್ನಾಡಿನ ಡಿ ಎಮ್ ಕೆ ಸರ್ಕಾರ ಏನು ಅವರ ಮ್ಯಾನಿಫೆಸ್ಟೋದಲ್ಲಿ ಮ್ಯಾ ಮೇಕೆದಾಟುವನ್ನು ನಾವು ಯಾವುದೇ ಕಾರಣ ಆಗೋಕ್ಕೆ ಬಿಡೋಲ್ಲ ಕೇಂದ್ರದಲ್ಲಿ ಐ ಎನ್ ಡಿ ಎ ಸರ್ಕಾರ ಬಂದರೆ ಈ ಯೋಜನೆಯನ್ನು ನಾವು ಆಗೋಕ್ಕೆ ಬಿಡಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಇಲ್ಲಿ ಕಾಂಗ್ರೆಸ್ ಅವರು ಸತ್ತೋಗಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಸತ್ತೋಗಿದೆಯಾ ಒಂದು ರಿಯಾಕ್ಷನ್ ಇಲ್ಲ ಒಂದು ರಿಯಾಕ್ಷನ್ ಇಲ್ಲ ವಿರುದ್ಧವಾದಂಥ ಹೇಳಿಕೆಯನ್ನು ಮಾಡಬೇಕಾಯಿತು ಅಲ್ಲಿ ನರೇಂದ್ರ ಮೋದಿಯವರು ಮುಂದೆ ಹೋಗಿ ಪ್ರತಿಭಟನೆ ಮಾಡಿದ್ರು ನೂರ ಮೂವತ್ತಾರು ಶಾಸಕರು ಏನು ಅಂದರೆ ನಮ್ಮ ಹಣ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಈಗ ಮೇ ಮೇಕೆದಾಟೋದು ನಮ್ಮ ನೀರು ತಮಿಳ್ನಾಡು ಹಕ್ಕು ನಮ್ಮ ನೀರು ಕರ್ನಾಟಕದ ನೀರು ತಮಿಳ್ನಾಡು ಹಕ್ಕು ಮತ್ತು ದುಡ್ಡು ಅಷ್ಟೇ ಅಲ್ಲಿ ಆನೆ ಆನೆ ಯಾವ ರಾಜ್ಯದ್ದು ಅಂತ ಗೊತ್ತಿಲ್ಲ ಅದಕ್ಕೆ ಬ್ರ್ಯಾಂಡ್ ಮಾಡಿದ್ರು ನಮ್ಮ ರಾಜ್ಯದ ಆನೆ ನಾವು ಇತಿಹಾಸದಲ್ಲಿ ಎಲ್ಲೂ ಕೇಳಿಲ್ಲ ಆನೆಗಳಿಗೂ ರಾಜ್ಯ ಪಕ್ಷಿ ಇವಕ್ಕೆಲ್ಲ ರಾಜ್ಯಗಳು ಕಟ್ಟಿದ್ದಾರೆ ನಮ್ಮಣ್ಣ ತಗೊಂಡೋಗಿ ಐದು ಲಕ್ಷ ರೂಪಾಯಿ ವಯನಾಡಿಗೆ ರಾಹುಲ್ ಗಾಂಧಿ ಗೆಲ್ಲಿ ಅಂತೇಳಿ ಹದಿನೈದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಇವಾಗ ನಾನು ಅವರಿಗೆ ಅದಕ್ಕೆ ಹೇಳ್ತಾ ಇರೋದು ಈ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಕೆದಾಟಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನಿಲುವುಗಳನ್ನು ಸ್ಪಷ್ಟ ಮಾಡಬೇಕು ಇಲ್ಲಾಂದರೆ ರಾಜ್ಯದ ಜನ ನಿಮಗೆ ಸರಿಯಾದಂಥ ಪಾಠವನ್ನು ಕಲಿಸ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಮತ್ತು ಕಾಂಗ್ರೆಸ್ ಕಳೆದ ಹತ್ತು ತಿಂಗಳಲ್ಲಿ ಹಲವಾರು ಹಗರಣಗಳ ಮುಖಾಂತರ ಜನರು ಯಾಕಪ್ಪ ಈ ಪಾರ್ಟಿಗೆ ಓಟ್ ಮಾಡಿದ್ರಿ ಇಡೀ ಬೆಂಗಳೂರಲ್ಲಿ ಕೊಡಗಳು ಖಾಲಿ ಕೊಡಗಳು ನೀರಿನ ಆಹಾಕಾರ ಸ್ನಾನ ಮಾಡೋಕ್ಕೂ ಹಾಕಿದ್ದಾರೆ ಸ್ನಾನ ಮಾಡೋಕ್ಕೂ ನೀರಿಲ್ಲ ಮಿತವಾಗಿ ಬಳಸಿ ಈ ಥರದ್ದೆಲ್ಲ ಶ್ಲೋಘನಗಳಾಗ್ತಾಯಿದ್ದಾರೆ ನೀರು ಕೊಡೋದನ್ನು ಬಿಟ್ಬಿಟ್ಟು ನೀರನ್ನು ಹೆಂಗೆ ಉಪಯೋಗ ಮಾಡ್ಕೋಬೇಕು ಅನ್ನೋ ಜನಕ್ಕೂ ಗೊತ್ತಿದೆ ಜನರು ಪ್ರಜ್ಞಾವಂತರಿದ್ದಾರೆ ಕೊಡೋಕ್ಕೆ ಯೋಗ್ಯತೆ ಇಲ್ಲದೆ ಸರ್ಕಾರ ನೀರಿನ ಸರಬರಾಜು ಮಾಡೋವಂಥ ಜವಾಬ್ದಾರಿಯನ್ನು ಹೊತ್ಕೊಂಡಂಥ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಇವತ್ತು ಬೀದಿ ಪಾಲಿಗೆ ಬಂದು ನಿಂತಿದೆ ಬೀದಿ ಪ್ರತಿದಿನ ಅವ್ರ ಅಡ್ವಟೈಸ್ಮೆಂಟ್ ನೀವು ಸ್ನಾನ ಮಾಡಬೇಡಿ ಈಗ ನೀರು ಉಪಯೋಗಿಸಿ ಆ ನೀರು ಉಪಯೋಗಿಸಿ ನೀವು ಕಾರ್ ತೊಳಿಬೇಡಿ ನೀವು ಗಾರ್ಡನಿಗೆ ನೀರು ಹಾಕಿ ಈತೇ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಬಿಟ್ಟರೆ ನೀರನ್ನು ಹೆಂಗೆ ಕೊಡ್ತೀರಿ ಅನ್ನೋ ಮಾತನ್ನು ಯಾವುದು ಹೇಳ್ತಾ ಇಲ್ಲ ಇದು ಕಾಂಗ್ರೆಸ್ ಇವತ್ತು ದಿವಾಳಿ ಎದ್ದಿರೋದನ್ನು ನಾವು ನೋಡ್ತಾ ನೋಡ್ತಾಯಿದ್ದೀರಿ ಕಾಂಗ್ರೆಸ್ಸಲ್ಲಿ ಹಣ ಇಲ್ಲ ದುಡ್ಡಿಲ್ಲ ಮೊನ್ನೆ ಪ್ರಧಾನಮಂತ್ರಿಗಳೇ ಇದ್ದಾರೆ ಪಾಪ ರಾವು ಇದೆ ಸರ್ಕಾರ ಆ ಪಾಪರಾಗಿರೋ ಸರ್ಕಾರದಲ್ಲಿ ಹಣ ಕೊಡೋಕ್ಕೂ ದುಡ್ಡಿಲ್ಲ ನೀರು ಕುಡಿಯೋ ನೀರು ಕೊಡೋ ಕೊಡೋವಂಥ ದುಡ್ಡು ಇಲ್ಲ ಅದಕ್ಕೆ ಇದೊಂದು ಒಳ್ಳೆಯ ಜನ ಕೂಡ ತೀರ್ಮಾನ ಮಾಡೋ ಅಂಥದ್ಕೊಂದು ಒಳ್ಳೆ ಅವಕಾಶ ಅದರಿಂದ ರಾಜ್ಯದ ಜನರಲ್ಲಿ ವಿನಂತಿ ಮಾಡ್ತೀನಿ ದಯವಿಟ್ಟು ಮತದಾನಕ್ಕೆ ಏನಕ್ಕೆ ಬಂದು ಮತವನ್ನು ಮಾಡಿ ಮತ್ತೊಮ್ಮೆ ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿ ದೇಶವನ್ನು ಮುನ್ನಡೆಸುವಂಥ ಒಂದು ಶಕ್ತಿಯನ್ನ ನರೇಂದ್ರ ಮೋದಿ ಅವರಿಗೆ ಕೊಡಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ಇದ್ದೀನಿ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು